ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಮದುವೆ ವೀಡಿಯೋಸ್ನೆಲ್ಲ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಎಂಜಾಯ್ ಮಾಡಿದ್ದೀನಿ ಅಂತ ಅನ್ನೋದಾದರೆ ಅದಕ್ಕೆ ಲೈಕ್ಸ್ ಕೊಡಿ. ಇನ್ನೂ ಯಾರ್ಯಾರು ಅದನ್ನೆಲ್ಲ ನೋಡಿಲ್ಲ, ಮದುವೆ ವೀಡಿಯೋಸು ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತೀನಿ. ಈಗ ನಾನು ಒಬ್ಬಳೇ ಮನೇಲಿದ್ದೀನಿ, ಬೇಜಾರಾಗ್ತಾ ಇದೆ. ಚಿದು ಸ್ಕೂಲ್ಗೆ ಹೋಗಿದ್ದಾನೆ, ಎಲ್ಲರೂ ಆಫೀಸ್ಗೆ ಹೋಗಿದ್ದಾರೆ, ಅಮ್ಮ ಬಂದು ಅವರ ತಮ್ಮನ ಮನೆಗೆ ಹೋಗಿದ್ದಾರೆ, ತವ್ರ ಮನೆಗೆ ಕಳಿಸಿದ್ದೀವಿ ಅವ್ರನ್ನ. ಯಾಕೆ ಅಂದರೆ ಈಗಷ್ಟೇ ಮದುವೆ ಮಾಡಿದಾರಲ್ವಾ, ಸೊ ಇನ್ನೂ ಅವ್ರ ಮನೆ ಕೆಲಸಗಳೆಲ್ಲ, ಮದುವೆ ಕಾರ್ಯಗಳೆಲ್ಲ ಇನ್ನು ಮುಂದೆ ಬರೋ ಶಾಸ್ತ್ರಗಳೆಲ್ಲ ಇನ್ನು ಇದೆ. ಅದಕ್ಕೋಸ್ಕರ ಅವ್ರನ್ನ ಅಲ್ಲೇ ಬಿಟ್ಟಿದ್ದಾರೆ, ಅಲ್ಲಿ ಅಲ್ಲೇ ಹೋಗಿದ್ದಾರೆ. ನಾವು ಅಪ್ಪ ಕಳಿಸಿದ್ದಾರೆ ಹೋಗಿದ್ದು ಬರಲಿ ಅಂತ. ಆಂಟಿನೂ ಕೂಡ ನಮ್ಮ ಮನೆ ಎಲ್ಲ ಫಂಕ್ಷನ್ಸ್ಗೂ ಮುಗಿಯೋ ತನಕ ಇದ್ದು ಅಲ್ಲಿ ಇನ್ನು ಬಾಕಿ ಮನೆಯದು. ಮದುವೆ ಮನೆ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಎಷ್ಟು ಕೆಲಸಗಳಿರುತ್ತೆ, ಅದನ್ನೆಲ್ಲ ಕ್ಲಿಯರ್ ಮಾಡೋಂಥದ್ದಿರುತ್ತೆ. ಸೊ ಅದನ್ನೆಲ್ಲ ಮಾಡೋದಕ್ಕೋಸ್ಕರ ಅವರು ಕೂಡ ಅಲ್ಲಿ ಹೆಲ್ಪ್ಗೆ, ಒಂದು ಒಬ್ರ ಕೈ ಎಕ್ಸ್ಟ್ರಾ ಇದ್ದರೆ ಅವ್ರಿಗೂ ಒಂದು ಎನರ್ಜಿ ಅಲ್ವಾ, ಅದಕ್ಕೋಸ್ಕರ ಅಲ್ಲಿದ್ದಾರೆ. ಸೊ ಇವಾಗ ನಾನು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಅಪ್ಪ ಬಂದು ಇವಾಗ ಮಟನ್ ಕೊಟ್ಬಿಟ್ಟು ಹೋದರು. ಸೊ ಒಬ್ಬಳೇ ಮಾಡೋದಕ್ಕೆ ಬೇಜಾರಾಗ್ತಿತ್ತು. ಸೊ ವಿಡಿಯೋ ಆನ್ ಮಾಡಿ ನಿಮಗೂ ಕೂಡ ಸಾಂಬಾರು ರೆಸಿಪಿನ ತೋರಿಸ್ತಾ, ಏನು ಸಾಂಬಾರು ಮಾಡ್ತಾ ಇದ್ದೀನಿ ಅಂತೆಲ್ಲ ತೋರಿಸ್ತಾ ನಿಮಗೂ ಕೂಡ ಶೇರ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡಿಕೊಂಡು ಮಾಡೋಣ, ನಾನು ಬೋರ್ ಆಗೋದಿಲ್ಲ ಒಬ್ಬಳೇ ಮಾಡೋದಕ್ಕೆ ಅಂತ ಹೇಳಿ ವಿಡಿಯೋ ಆನ್ ಮಾಡಿದ್ದೀನಿ ಇವಾಗ. ಸೊ ಬನ್ನಿ, ರೆಸಿಪಿ ಕೂಡ ನೋಡ್ತಾ ಹಾಗೆ ಮಾತಾಡಿಕೊಂಡು ನಾನು ಅಡುಗೆನೂ ಮಾಡ್ದಂಗೆ ಆಗುತ್ತೆ, ನಿಮಗೆ ಆ ರೆಸಿಪಿ ತೋರಿಸ್ದಂಗೆ ಆಗುತ್ತೆ, ನಾನು ನೀವು ನಿಮ್ಮ ಜೊತೆ ಮಾತಾಡ್ದಂಗೆ ಆಗುತ್ತೆ. ಸೊ ಬನ್ನಿ, ಇವಾಗ ನಾನು ಎಲ್ಲ ಏನೇನು ಬೇಕು ಅನ್ನೋದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಏನೇನು ಬೇಕು, ಏನು ಸಾಂಬಾರು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಮತ್ತು ಒಂದು 25 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಖಾರದ ಪುಡಿ ಹಾಕ್ತೀನಿ, ಮಟನ್ ಸಾಂಬಾರು ಖಾರದ ಪುಡಿ ಇದೆ, ಅಥವಾ ಅಚ್ಚಖಾರದ ಪುಡಿ ಹಾಕ್ತೀವಿ ಅನ್ನೋರಾದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇಲ್ಲ ಅಂದರೆ ನಾನು 1 ಕೆಜಿ ಮಟನ್ಗೆ 25 ಮೆಣಸಿನ್ಕಾಯಿ ಥರ ತಗೊಂಡಿದ್ದೀನಿ. ಇದನ್ನು ನಾವು ಫ್ರೆಶ್ಶಾಗಿ ಫ್ರೈ ಮಾಡಿ ಪೌಡ್ರ್ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ ಇದೆಲ್ಲ ಮಾಡಿ ಇಟ್ಕೊಳ್ಳೋದಿಲ್ಲ ಮಟನ್ಗೆ. ಅವಾಗ ತಾನೇ ಫ್ರೆಶ್ಶಾಗಿ ಫ್ರೈ ಮಾಡಿ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ಈ 1 ಕಪ್ಗಿಂತ ಸ್ವಲ್ಪ ಕಡಿಮೆ, 1/4 ಕಪ್ಪಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಮತ್ತು 1 ಕಾಯಿಯಲ್ಲಿ ಸ್ವಲ್ಪ, 1/4 ಭಾಗದಷ್ಟು ತೆಂಗಿನಕಾಯಿ, 1 ಸ್ಪೂನು ಗಸಗಸೆ, ಇದು ಆಪ್ಷನಲ್, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಮತ್ತು ಅರಿಶಿಣ, ಚಕ್ಕೆ ಲವಂಗ ಪೌಡರ್, ಇದು ಗರಂ ಮಸಾಲ ಧನಿಯಾ ಪೌಡರ್, ಇದು ಇದನ್ನು ನಾನು 2 ಸ್ಪೂನಷ್ಟು ತಗೊಂಡಿದ್ದೀನಿ. ಇದೆಲ್ಲ ಅರಿಶಿನ ಬಂದು 1/2 ಸ್ಪೂನ್ ಸಾಕು, ಚಕ್ಕೆ ಲವಂಗ ಪೌಡರ್ ಬಂದು 1 ಸ್ಪೂನ್ ಸಾಕು ಚಿಕ್ಕ ಸ್ಪೂನಲ್ಲಿ. ಮತ್ತು ಈರುಳ್ಳಿ 1 ಚಿಕ್ಕದು, ಶುಂಠಿ 1 ಇಂಚಷ್ಟು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೆಟೊ 1 ಸಾಕು, ಮಟನ್ ಸಾರಿಗೆ ಟೊಮೆಟೊ ಜಾಸ್ತಿ ಬೇಕಾಗಲ್ಲ. ಮತ್ತು ಇಲ್ಲಿ ಮಟನ್ನ ವಾಶ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಇದು 1 ಕೆಜಿ ಮಟನ್ ಇದೆ, ನೋಡ್ಬೋದು ಎಷ್ಟು ಫ್ರೆಶ್ಶಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಬನ್ನಿ, ಇದನ್ನು ಹೇಗೆಲ್ಲ 1 ಬೈ 1 ರುಬ್ಕೊಳ್ಳೋ ವಿಧಾನ ಮತ್ತು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನಾನು ಮೊದಲಿಗೆ ಒಂದು ಚಿಕ್ಕದು ಬಾಣಲಿ ತಗೊಂಡಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಫ್ರೈ ಮಾಡೋ ಐಟಮ್ಸ್ಗಳಿದ್ದಾವೆ, ಇಂಗ್ರೀಡಿಯೆಂಟ್ಸು, ಅದನ್ನೆಲ್ಲ 1 ಬೈ 1 ಹೇಗೆ ಫ್ರೈ ಮಾಡೋದು, ಏನೆಲ್ಲ ಫ್ರೈ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಇದಕ್ಕೆ 1/2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ, ಸ್ವಲ್ಪನೇ ಸಾಕು, ತುಂಬ ಬೇಡ. ಆಯಿಲ್ ಹೀಟ್ ಆದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ತುಂಬ ಹೈ ಫ್ಲೇಮ್ ಮಾಡಬೇಡಿ, ಸೀರೋಗುತ್ತೆ, ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ, ಸಾಂಬಾರ್ ಟೇಸ್ಟ್ನ ಹೆಚ್ಚಿಸುತ್ತೆ.
ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಹಸಿ ಮಸಾಲೆ ಮಾಡ್ತಾರೆ, ಈ ರೀತಿ ಫ್ರೈ ಮಾಡ್ಕೊಂಡು ಮಾಡೋದಿಲ್ಲ. ಅದು ಕೂಡ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಈ ರೀತಿ ಫ್ರೈ ಮಾಡ್ಕೊಂಡು ಮಾಡೋದು. ಸೊ ಅಲ್ಲಿ ಅಲ್ಲಿ ತಕ್ಕನಾಗಲ್ಲಿ ಇಲ್ಲಿ ತಕ್ಕನಾಗಿಲ್ಲಿ ಯಾರಿಗೆ ಯಾವ ಟೇಸ್ಟ್ ಕಂಫರ್ಟಬಲ್ ಇರುತ್ತೆ, ಯಾರು ಯಾವ ಟೇಸ್ಟ್ನೇ ರೂಢಿಸ್ಕೊಂಡು ಬಂದಿರ್ತಾರೆ, ಸೊ ನಾವು ಆ ಟೇಸ್ಟ್ನ ಕಲ್ತ್ಕೊಂಡು ಮಾಡ್ತೀವಿ. ಸೊ ಇದು ಚೆನ್ನಾಗಿ ಫ್ರೈ ಆಗಲಿ, ಇದು ಫ್ರೈ ಆಗ್ತಾ ಇರಲಿ. ನಾವು ಈ ಕಡೆ ಇನ್ನೊಂದು ಪಾತ್ರೆಗೆ ನಾವು ಯಾವ ಸಾಂಬಾರ್ನ ಯಾವ ಸಾಂಬಾರ್ ಪಾತ್ರೆ ಇಟ್ಕೊಂಡಿರ್ತೀವಿ ಅದನ್ನು ಇಟ್ಟು ಮಟನ್ನು ನೀರು ಬಿಡಲಿಕ್ಕೆ ಹಾಕ್ಕೊಳ್ಳೋಣ. ಸೊ ನಾನು ಯಾವುದೇ ರೀತಿ ಆಯಿಲ್ ಆಗಲಿ ಏನು ಕೂಡ ಆ್ಯಡ್ ಮಾಡೋದಿಲ್ಲ. ನಾವು ಮಟನ್ ಸಾರಿಗೆ ಏನಷ್ಟು ಆಯಿಲ್ ಎಲ್ಲ ಹಾಕೋದಕ್ಕೆ ಹೋಗಲ್ಲ, ಯಾಕೆಂದರೆ ಅದರಲ್ಲೇ ಜಿಡ್ಡಿನ ಅಂಶ ಇರುತ್ತೆ, ಅದಕ್ಕೋಸ್ಕರ. ಸೊ ಪಾತ್ರೆಯಲ್ಲಿರೋ ನೀರೆಲ್ಲ ಸ್ವಲ್ಪ ಡ್ರೈ ಔಟ್ ಆದಮೇಲೆ ನೋಡಿ ಮಟನ್ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಮಟನ್ ಫ್ರೆಶ್ ಆಗಿದೆ. ನಾವು ಇಲ್ಲಿ ಸ್ಯಾಟ್ಲೈಟ್ ಹಿಂಭಾಗ ಪಾಪಣ್ಣ ಮಟನ್ ಸ್ಟಾಲ್ ಇದೆ, ಅಲ್ಲೇ ತರೋದು. ನಮ್ಮ ಅತ್ತೆಯವರೆಲ್ಲ ಚಿಕ್ಕವರಿದ್ದಾಗಿಂದನು ಅಲ್ಲೇ ಅಂತೆ ತರೋದು. ಸೊ ಇವಾಗಲೂ ಕೂಡ ಅಲ್ಲೇ ತರ್ತಾರೆ. ಬೇರೆ ಎಲ್ಲಿ ತಂದರೂ ನಮಗೆ ಆ ಟೇಸ್ಟ್ ಇಷ್ಟ ಆಗಲ್ಲ. ನಾನು ಮೈಸೂರಿನಲ್ಲಿ ಮಟನ್ ತಂದರೆ ನಾನು ತಿನ್ನೋದೇ ಇಲ್ಲ, ನನಗೇನು ಅಷ್ಟು ಇಷ್ಟ ಆಗಲ್ಲ. ನಾನು ಮಟನ್ ತಿನ್ನೋದೇ ಇಲ್ಲಷ್ಟೇ. ಸೊ ಇವಾಗ ಇದಕ್ಕೆ ಒಂದು ಇಡಿಯಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನಾನು, ಮಟನ್ಗೆ ಉಪ್ಪು ಹಿಡಿಬೇಕಲ್ವ, ಅದಕ್ಕೋಸ್ಕರ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಈ ರೀತಿ ಮಿಕ್ಸ್ ಮಾಡೋದಕ್ಕೆ ಬಟ್ಟೆ ಇಟ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ನೀರು ಬಿಡಲಿಕ್ಕೆ ಕ್ಲೋಸ್ ಮಾಡಿ ಇಟ್ಬಿಡೋಣ. ಸೊ ಈ ರೀತಿ ಕ್ಲೋಸ್ ಮಾಡಿ ಇಟ್ಬಿಡೋಣ. ಮನೇಲಿ ಆ್ಯಕ್ಚುಲಿ ತುಂಬಾ ಬೋರ್ ಆಗುತ್ತೆ, ಯಾರು ಇಲ್ಲ ಅಂದರೆ ಒಬ್ಬೊಬ್ಬರೇ ಇರೋದು ಅಂದರೆ ಬೇಜಾರು. ನನಗೆ ಈಗ ನನ್ನ ಮಗ ಬರೋ ತನಕನೂ ತುಂಬಾ ಬೇಜಾರಾಗತ್ತೆ. ಸೊ ನಮ್ಮ ಅತ್ತೆ ಇದ್ದರೆ ನನಗೆ ಇಬ್ಬರು ಮಾತಾಡಿಕೊಂಡು ಅಥವಾ ಏನಾದರೂ ಒಂದು ಕಾನ್ವರ್ಸೇಷನ್ ಮಾಡ್ತಾ ಇರ್ತೀವಿ, ಸೊ ಅಷ್ಟು ಲೋನ್ಲಿನೆಸ್ ಫೀಲ್ ಆಗೋದಿಲ್ಲ. ಬಟ್ ಇವಾಗ ಅವರು ಇಲ್ಲದೇ ಇರೋದ್ರಿಂದ ತುಂಬಾ ಫೀಲ್ ಆಗ್ತಾ ಇದೆ, ಅಂದರೆ ಒಬ್ಬಳೇ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಈ ರೀತಿ ಕೆಲಸ ಇದ್ದರೆ ಪರವಾಗಿಲ್ಲ, ಕೆಲಸದ ಮಧ್ಯೆ ಮರ್ತು ಬಿಡ್ತೀನಿ. ಬಟ್ ಒಬ್ಬೊಬ್ಬಳೇ ಇನ್ನೇನು ಕೆಲಸ ಇಲ್ಲಪ್ಪ ಅನ್ನೋದಾದರೆ ಸಖತ್ ಬೋರ್ ಆಗೋಗುತ್ತೆ. ಚಿದು ಬರೋವರೆಗೂ ತುಂಬಾ ಬೋರ್ ಆಗುತ್ತೆ. ಸೊ ಇದು ನೋಡ್ಬೋದು ನೀವು ಈಗ ಎಷ್ಟು ಫ್ರೈ ಹೇಗಾಗಿದೆ ಅಂತ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿನೆಲ್ಲ ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ. ನಾನು ಮೆಣಸಿನ್ಕಾಯಿನ ಸಪ್ರೇಟ್ ರುಬ್ತೀನಿ, ಸೊ ಅದಕ್ಕೋಸ್ಕರ ಮೆಣಸಿನ್ಕಾಯಿನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಮತ್ತು ತೆಂಗಿನಕಾಯಿನ ಸಪ್ರೇಟ್ ರುಬ್ಕೊಳ್ಳೋಣ. ಎಲ್ಲ ಮೆಣಸಿನ್ಕಾಯಿನೂ ಕೂಡ ಆರಿಸಿಟ್ಕೋತಾ ಇದ್ದೀನಿ. ಕೇರ್ಫುಲ್ಲಾಗಿ ಮಾಡಬೇಕು, ಬಿಸಿ ಇರುತ್ತೆ. ಯಾರಿಗೆಲ್ಲ ನಾನ್ ವೆಜ್ ಪ್ರಿಯರಿದ್ದೀರಾ, ಯಾರಿಗೆಲ್ಲ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ಬೇಳೆ ಸಾರು ತಿನ್ನೋದಕ್ಕೆ ಯಾರಿಗೆ ಬೋರ್ ಆಗುತ್ತೆ ಅಂತ ನನಗೆ ತಿಳಿಸಿ. ನಮ್ಮನೆ ಅಂತೂ ನಮ್ಮ ಚಿದುಗೆ ಮತ್ತು ನಮ್ಮ ಮಾವನಿಗೆ ಇಬ್ರಿಗೂ ಕೂಡ ನಾನ್ ವೆಜ್ ಅಂದರೆ ಪಂಚಪ್ರಾಣ. ಅವ್ರಿಗೆ ವೆಜ್ಜಲ್ಲಿ ಏನೇ ಮಾಡಿಕೊಟ್ರು ಅವ್ರಿಗೆ ಅಷ್ಟು ಇಷ್ಟನೇ ಆಗೋದಿಲ್ಲ. ನಾನ್ ವೆಜ್ ಇದ್ಬಿಟ್ರೆ ಅವ್ರಿಗೆ ಇಬ್ರಿಗೂ ಖುಷಿ. ಅವನಿಗೆ ಬೇಳೆ ಸಾರು ಮಾಡ್ತು ಅಂದರೆ ಬೇಳೆ ಸಾರ ಅಂತಲೇ, ಅವನಿಗೆ ಇಷ್ಟನೇ ಆಗೋದಿಲ್ಲ. ಸೊ ಈ ರೀತಿ ಎಲ್ಲ ಮೆಣಸಿನ್ಕಾಯಿನೂ ಕೂಡ ನಾನು ತೆಗೆದಿಟ್ಕೋತಾ ಇದ್ದೀನಿ. ನೋಡ್ಬೋದು ಇವಾಗ ನಾನು ಮೆಣಸಿನ್ಕಾಯಿ ಎಲ್ಲ ತೆಗೆದಿಟ್ಟಿದ್ದೀನಿ. ಸೊ ಇದನ್ನು ಆಮೇಲಿಂದ ರುಬ್ಕೊಳ್ಳೋಣ. ಇವಾಗ ನಾನು ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಇದೆ, ಇದನ್ನು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ, ಜಾರಿಗೆ ಹಾಕೊತಾ ಇದ್ದೀನಿ. ಸೊ ಇದರಲ್ಲಿ ಎಣ್ಣೆ ಅಂಶ ಇರುತ್ತಲ್ವಾ, ಅದನ್ನ ವೇಸ್ಟ್ ಮಾಡೋ ಬದಲು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕಿ
ಚೆನ್ನಾಗಿ ನೀರು ಸೋರಿಸ್ಕೊಂಡು ಚೆನ್ನಾಗಿ ಇದರಲ್ಲಿರೋದನ್ನೆಲ್ಲ ಇದಕ್ಕೆ ಸೊಪ್ಪಿಗೆ ಈ ರೀತಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ಯಾವುದನ್ನು ಕೂಡ ಈಗಿನ ಕಾಲದಲ್ಲಿ ವೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಎಲ್ಲ ಬೆಲೆಗಳು ಗಗನಕ್ಕೇರಿದೆ. ಸೊ ಆದಷ್ಟು ನಮ್ಮ ಕೈಯಲ್ಲಿ ವೇಸ್ಟ್ ಮಾಡಲಿಕ್ಕೆ ಆಗದೇ ಇರೋ ರೀತಿ ಟ್ರೈ ಮಾಡೋಣ. ಅನ್ನೆಸೆಸರಿಯಾಗಿ ವೇಸ್ಟ್ ಮಾಡೋದು ಬೇಡ. ಇನ್ ಕೇಸ್ ಅದು ವೇಸ್ಟ್ ಅಂತ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಇಲ್ಲಿ ನಮಗೆ ಮಟನ್ ಕೂಡ ನೀರು ಬಿಡ್ತಾ ಇದೆ, ನೋಡ್ಬೋದು ನೀವು. ಇದಕ್ಕೊಂದು ಮಿಕ್ಸ್ ಕೊಟ್ಟು ನಾವು ಈ ಖಾರ ಎಲ್ಲ ರುಬ್ಕೊಳ್ಳೋ ಅಷ್ಟರಲ್ಲಿ, ಮಸಾಲೆ ಎಲ್ಲ ರುಬ್ಕೊಳ್ಳೋ ಅಷ್ಟರಲ್ಲಿ ನೀರೆಲ್ಲ ಫುಲ್ಲು ಎವಾಪರೇಟ್ ಆಗಿರುತ್ತೆ. ನೀರಿದ್ರೆ ಒಂಥರ ಅದು ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ, ಟೇಸ್ಟ್ ಸಿಗಲ್ಲ. ಸೊ ನೀರೆಲ್ಲ ಫುಲ್ಲು ಡ್ರೈ ಔಟ್ ಆಗಬೇಕು. ಈಗ ನಾನು ಈ ಖಾರಕ್ಕೆ ಇನ್ನೂ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಇದಕ್ಕೆ ನಾನು ಇವಾಗ ಒಂದು ಹಾಫ್ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊತಾ ಇದ್ದೀನಿ, ಒಂದು ಸ್ಪೂನಷ್ಟು ಚಕ್ಕೆ ಲವಂಗ ಪೌಡರ್ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಒಂದು ಸ್ವಲ್ಪ ರುಬ್ಕೊಳ್ಳೋಣ, ರುಬ್ಬಿದ ಮೇಲೆ ಧನಿಯಾ ಪೌಡರ್ ಹಾಕೋಣ, ಏಕೆಂದರೆ ಎಲ್ಲ ಓವರ್ಲೋಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ. ಸ್ವಲ್ಪ ಗ್ರೈಂಡ್ ಆಗಿದೆ, ಇವಾಗ ನಾನು ಇದಕ್ಕೆ ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ಕೋತೀನಿ. ನೋಡ್ಬೋದು 2 ಸ್ಪೂನ್ ಧನಿಯಾ ಪೌಡರ್ ಹಾಕೋತಿದ್ದೀನಿ, ಅಂದರೆ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ 2 ಸ್ಪೂನು. ಈಗ ಮತ್ತೆ ಇದನ್ನು ಕ್ಲೀನಾಗಿ ಫುಲ್ ನೈಸ್ ಪೇಸ್ಟ್ ಆಗಬೇಕು ಅಲ್ಲಿ ತನಕ ರುಬ್ಕೋಬೇಕು. ಸೊ ಗೈಸ್, ಮಸಾಲೆ ರುಬ್ಬಿದಾಗಿದೆ, ಒನ್ ಟೈಪ್ ಆಫ್ ಮಸಾಲೆಸ್ ರುಬ್ಬಾಗಿದೆ. ಇವಾಗ ಇದು ಇನ್ನೂ ನೀರಿದೆ, ನೋಡ್ಬೋದು ನೀವು, ತೋರಿಸ್ತೀನಿ ನೋಡಿ, ಇನ್ನೂ ನೀರಿದೆ. ಈ ನೀರು ಫುಲ್ಲು ನಮಗೆ ಡ್ರೈ ಆಗಬೇಕು. ಸೊ ಅಲ್ಲಿ ತನಕ ನಾವು ಈ ಮಸಾಲೆನ ಒಂದು ಈ ಬಾಣಲಿಗೆನೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ನೆಕ್ಸ್ಟು ಕಾಯಿ ಎಲ್ಲ ರುಬ್ಬೇಕಲ್ವ, ಅದನ್ನು ಕೂಡ ರುಬ್ಕೊಳ್ಳೋಣ. ತೋರಿಸ್ತೀನಿ ನಿಮಗೆ ಮಸಾಲೆ ಹೇಗಾಗಿದೆ ಅಂತ ನೋಡ್ಬೋದು. ಸಖತ್ತಾಗಿ ಸ್ಮೆಲ್ ಚೆನ್ನಾಗಿದೆ, ಮತ್ತು ನೋಡಿ ಇಷ್ಟು ನೈಸಾಗಿ ಕ್ಲೀನಾಗಿ ರುಬ್ಕೋಬೇಕು. ಸೊ ಇವಾಗ ನಾವು ಈ ಜಾರ್ಗೆ ಒಣಮೆಣಸಿನ್ಕಾಯಿ, ಟೊಮ್ಯಾಟೊ, ತೆಂಗಿನಕಾಯಿ, ನಾನು ಲಾಸ್ಟ್ ಟೈಮ್ ಹೇಳಿದೆ ಅಲ್ವಾ ನಾವು ತೆಂಗಿನಕಾಯಿನ ಯಾವ ರೀತಿ ಸ್ಟೋರ್ ಮಾಡ್ತೀವಿ ಅಂತ. ಸೊ ಈ ರೀತಿ ಮಾಡೋದ್ರಿಂದ ಅಡುಗೆ ಮಾಡುವಾಗಲೂ ಕೂಡ ಈಸಿ ಆಗುತ್ತೆ. ತುರಿದು ಫ್ರೀಜರಲ್ಲಿ ಇಟ್ಟರೆ ಒಳ್ಳೆಯದು, ಮತ್ತು ಈ ಥರ ಅಡುಗೆ ಮಾಡುವಾಗ ಸ್ವಲ್ಪ ಟೈಮ್ಗಿಂತ ಮುಂಚೆ ತೆಗೆದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಬೇಗ ಮೆತ್ತಗಾಗುತ್ತೆ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟೇ, ಇನ್ನೇನು ಅದರದ್ದು ಪ್ರಾಬ್ಲಮ್ ಆಗಿರಲ್ಲ. ಮತ್ತು ಇಲ್ಲಿ ಗಸಗಸೆ ನಾನು ಆಗಲೇ ಹೇಳಿದೆ, ನಿಮ್ಮ ಆಪ್ಷನ್ ಅದು, ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಬೇಡ. ಸೊ ಇದನ್ನಂತೂ ಫುಲ್ಲು ಕ್ಲೀನಾಗಿ ನೈಸಾಗಿ ರುಬ್ಕೋಬೇಕು. ಸೊ ಬನ್ನಿ ರುಬ್ಕೊಂಬರೋಣ. ನಮ್ಗೆ ಇಲ್ಲಿ ಮಟನ್ ಫುಲ್ಲು ನೀರು ಡ್ರೈ ಔಟ್ ಆಗಿದೆ, ಕಾಣಿಸ್ತಾ ಇದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ, ನೀರೇ ಇಲ್ಲ. ಸೊ ಇವಾಗ ಈ ಟೈಮಲ್ಲಿ ನಾವು ಆಗಲೇ ರುಬ್ಕೊಂಡಿದ್ದಂಥ ಹಸಿರು ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನಮ್ಮನೆ 1 ವರ್ಷ 2 ವರ್ಷ ಒಳಗಡೆ ಮಕ್ಕಳಿಗೆ ಖಾರ ತಿನ್ನಲ್ಲ ಅಲ್ವಾ, ಸೊ ಅಂಥ ಮಕ್ಕಳಿಗೆ ನಾವು ಈ ಮಸಾಲೆಲೇ ಎತ್ತಿಟ್ಕೊಂಡ್ಬಿಟ್ಟು ಕೊಡ್ತೀವಿ. ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಟನ್ ತಿನ್ನಿಸುವಾಗ ಈ ಥರ ಮಸಾಲೆಲಿ ಎತ್ತಿಟ್ಕೊಂಡು ಕೊಡ್ತಿದ್ವಿ. ನಮ್ಮ ಚಿದುಗೆಲ್ಲ ಈ ಥರನೇ ಕೊಡ್ತಾ ಇದ್ದಿದ್ದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮಕ್ಕಳಿಗೇನು ಖಾರ ಬರೋದಿಲ್ಲ ಇದು. ಈ ಮಟನ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಬೇರೆ ಕಡೆ ತಂದರೆ ಅದನ್ನು ಕುಕ್ಕರ್ಗೆ ಹಾಕಬೇಕಾಗತ್ತೆ, ಬಟ್ ಇದು ಯಾವುದೇ ರೀತಿ ಕುಕ್ಕರ್ಗೆಲ್ಲ ಏನು ಬೇಡ, ಇದೇ ಇಷ್ಟರಲ್ಲೇ ಬೆಂದೋಗುತ್ತೆ ಚೆನ್ನಾಗಿ. ಸೊ ಇವಾಗ ಈ ಮಸಾಲೆ ಹಾಕಿದ್ದೀವಿ, ಇದು ಚೆನ್ನಾಗಿ ಕುಕ್ಕಾಗಬೇಕು. ಇವಾಗ ಕುಕ್ಕಾಗಲಿ, ನಾವು ಅಷ್ಟರಲ್ಲಿ ತೆಂಗಿನಕಾಯಿದೆಲ್ಲ ರುಬ್ಕೊಳ್ಳೋಣ.
ಸೊ ಇವಾಗ ಇದು ನಾವಾಗಲೇ ಹಾಕಿದಂಥ ಮಸಾಲೆ ಕುಕ್ಕಾಗಿದೆ, ಚೆನ್ನಾಗಿ ಅದರದ್ದು ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಹಸಿ ಸ್ಮೆಲ್ ಆ್ಯಕ್ಚುಲಿ ಇರೋಲ್ಲ, ಯಾಕೆಂದರೆ ಎಲ್ಲ ಫ್ರೈ ಮಾಡಿ ಹಾಕಿರುವಂಥದ್ದು. ಸೊ ಇವಾಗ ನಾವು ಕಾಯಿಯೆಲ್ಲ ರುಬ್ಕೊಂಡಿದ್ವಿ ಅಲ್ವಾ, ಕಾಯಿ ಕಾಯಿ ಟೊಮ್ಯಾಟೊ ಮತ್ತು ಇದು ಒಣಮೆಣಸಿನ್ಕಾಯಿ ಇಷ್ಟು. ಇವಾಗ ಆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮಸಾಲೆ ಹಾಕಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ನಿಮ್ಮ ಅಳತೆಗೆ ಹಾಕೋಬೋದು. ತುಂಬ ಗಟ್ಟಿ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಈ ಮಟನ್ ಸಾಂಬಾರ್, ಕೋಳಿ ಸಾಂಬಾರ್ ಇದೆಲ್ಲ ತುಂಬ ಗಟ್ಟಿ ಆದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ, ಸ್ವಲ್ಪ ತೆಳು ಪ್ರಮಾಣದಲ್ಲೇ ಇರಬೇಕು. ಸೊ ನೀವು ಅದನ್ನು ನೋಡಿಕೊಂಡು ನಿಮ್ಮ ಟೇಸ್ಟಿಗೆ ನೀವು ಮಾಡ್ಕೋಬೋದು. ಇದಕ್ಕೆ ತೆಂಗಿನಕಾಯಿ ಕಡಲೆ ಕೂಡ ಆ್ಯಡ್ ಮಾಡ್ಬೋದು, ಬಟ್ ಕಡಲೆ ಎಲ್ಲ ಹಾಕಿದ್ರೆ ತುಂಬಾ ಗಟ್ಟಿ ಬಂದ್ಬಿಡುತ್ತೆ ಸಾಂಬಾರು, ಅಷ್ಟು ಟೇಸ್ಟು ಚೆನ್ನಾಗಿ ಅನಿಸಲ್ಲ. ಈಗ ನಾವೇನೋ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಸ್ವಲ್ಪ ಸಾಂಬಾರು ಒದಗಲಿ ಅನ್ನೋದಕ್ಕೋಸ್ಕರ ಉರ್ಗಡಲೆ ಎಲ್ಲ ಹಾಕಿದ್ರೆ ಓಕೆ, ಬಟ್ ಮನೆ ಅಳತೆಗೆ ಅದೆಲ್ಲ ಏನು ಬೇಡ ಅಂತ ಅಂದ್ಕೋತೀನಿ. ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು, ಹಾಕೋತಾ ಇದ್ದೀನಿ. ನಾವು ಸಾಲ್ಟು ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ, ಇನ್ ಕೇಸ್ ಟೇಸ್ಟ್ ನೋಡ್ಕೊಳ್ಳಿ. ಇದು ಕುಕ್ ಆದಮೇಲೆ ಇನ್ನೂ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ನಾನು ಈ ರೀತಿ, ಇಷ್ಟು ಸಾಕು ನಮಗೆ. ಸೊ ಇದು ಚೆನ್ನಾಗಿ ನಮಗೆ ಕುಕ್ ಆಗಬೇಕು, ತೆಂಗಿನಕಾಯಿ ಎಲ್ಲ ಹಸಿ ವಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಸೊ ಅದು ಚೆನ್ನಾಗಿ ಕುಕ್ ಆಗಲಿ. ಸೊ ನಾನಾಗಲೇ ಹೇಳ್ದಾಗೆ ಇದು ಚೆನ್ನಾಗಿ ಕುಕ್ ಆಗಬೇಕು ಇವಾಗ ನಮಗೆ, ಚೆನ್ನಾಗಿ ಕುಕ್ ಆಗಲಿ. ಆ್ಯಕ್ಚುಲಿ ನಮ್ಮನೆ ನಾನ್ ವೆಜ್ ಐಟಮ್ಸ್ ಎಲ್ಲ ಮಾಡೋದು ಅಂದರೆ ಅತ್ತೆನೇ, ನಮ್ಮ ಅಮ್ಮನೇ. ಸೊ ಅವರೇ ನಾನ್ ವೆಜ್ ಐಟಮ್ಸ್ ಏನೇ ಇದ್ರೂ ನಮ್ಮನೆ ಮಾಡೋ ಅಂಥದ್ದು. ಯಾಕೆಂದರೆ ಆಗಲಿಂದ ಟೇಸ್ಟ್ ಏನಿದೆ ಅದೇ ಟೇಸ್ಟ್ನ ನಮ್ಮನೆ ನಮ್ಮ ಮಾವ ಎಲ್ಲ ಕೇಳ್ತಾರೆ. ಅವ್ರಿಗೆ ಟೇಸ್ಟ್ ಎಲ್ಲ ಚೇಂಜ್ ಆದರೆ ಅಷ್ಟು ಇಷ್ಟ ಆಗೋದಿಲ್ಲ. ಹೊಸ ಟೇಸ್ಟು ಇವಾಗ ಯಾವುದ್ಯಾವುದೋ ಥರ ಹೊಸ ಟೇಸ್ಟ್ಗಳೆಲ್ಲ ಮಾಡ್ತಾರೆ, ಬಟ್ ಅದೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ. ಆಗಲಿಂದ ಏನು ಬಂದಿದೆ ಅದೇ ಕೂಡ ಅವ್ರಿಗೆ ಅವ್ರಿಗೆ ಇಷ್ಟ ಆಗೋದು. ಅದಕ್ಕೋಸ್ಕರ ನಾವು ಅವರೇ ಮಾಡಲಿ ಅಂತ ಹೇಳ್ಬಿಟ್ಟು ಅವರೇ ಮಾಡೋದು. ನಾನ್ ವೆಜ್ ಏನೇ ಐಟಮ್ಸ್ ಮಾಡೋದಿದ್ರು ನಮ್ಮನೆ ಅಮ್ಮನೇ ಮಾಡೋದು, ಬಟ್ ಅವರಿಲ್ಲದೆ ಇರೋ ಕಾರಣ ನಾವು. ಸೊ ನೋಡ್ಬೋದು ಇವಾಗ ನೀವು ಸಾಂಬಾರು ಚೆನ್ನಾಗಿ ಕುದಿತಾ ಇದೆ, ಮತ್ತು ಇದು ಆಲ್ಮೋಸ್ಟ್ ಆಗಿದೆ. ಮಟನ್ ಕೂಡ ನಮಗೆ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾವು ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ, ಸಾಕು. ಇವಾಗ ನಮ್ಮ ಮಟನ್ ಸಾಂಬಾರ್ ರೆಡಿಯಾಗಿದೆ. ಇದು ನಮ್ಮ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್, ಮುದ್ದೆ ಮತ್ತು ಅನ್ನ ಜೊತೆಗೆ. ಇದನ್ನು ಯಾರೆಲ್ಲ ಟ್ರೈ ಮಾಡ್ತೀರಾ ಪ್ಲೀಸ್ ಟ್ರೈ ಮಾಡಿ, ಹೇಗೆ ಬಂತು ಟೇಸ್ಟ್ ಅಂತ ಹೇಳಿ ನನಗೆ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.